ರೈತ ಬಾಂಧವರಿಗೆ ವಂದನೆಗಳು ಮೀನು ಪಾಲನೆ ಒಂದು ಉತ್ತಮವಾದ ಮೀನು ಕೃಷಿ ಮೀನು ಪಾಲನೆಯನ್ನು ನಾವು ಕೆರೆಗಳಲ್ಲಿ ಮತ್ತು ಸ್ವಂತ ಜಮೀನಿನಲ್ಲಿ ನಿರ್ಮಾಣ ಮಾಡಿರುವ ಕೊಳಗಳಲ್ಲಿ ಪಾಲನೆ ಮಾಡಬಹುದು ಸೊ ನಾವು ಕೊಳ ಈ ಸ್ವಂತ ಅಂದರೆ ಜೌಗು ಮತ್ತು ಸೌಳು ಪ್ರದೇಶದ ಜಮೀನುಗಳು ಅಲ್ಲದೆ ನೀ ಅದಕ್ಕೆ ನೀರಿನ ಸೌಕರ್ಯವೂ ಚೆನ್ನಾಗಿರಬೇಕು ಅಂಥ ಒಂದು ಜಮೀನಿನಲ್ಲಿ ನಾವು ಸ್ವಂತ ಕೊಳಗಳನ್ನು ಅರ್ಧ ಎಕರೆಯಿಂದ ಒಂದು ಎಕರೆ ಮೇಲ್ಪಟ್ಟು ಕೊಳಗಳನ್ನು ನಾವು ನಿರ್ಮಾಣ ಮಾಡಿ ಮೀನು ಕೃಷಿ ಪಾಲನೆ ಮಾಡಿದರೆ ನಮಗೆ ಉತ್ತಮ ಲಾಭ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಸಾಕಷ್ಟು ಯೋಜನೆಗಳನ್ನು ಮತ್ತು ಸವಲತ್ತುಗಳನ್ನು ಸರ್ಕಾರ ನೀಡ್ತಾ ಇದೆ ಈಗ ಮೀನ್ ಸ್ವಂತ ಕೊಳದಲ್ಲಿ ನಾವು ಮೀನು ಪಾಲನೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಕನಿಷ್ಠ ಒಂದು ಒಂದು ಎಕರೆ ಪ್ರದೇಶದ ಮೀನು ಕೃಷಿ ಕೊಳವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕೆ ಕನಿಷ್ಠ ನಲವತ್ತು ಸಾವಿರ ರೂಪಾಯಿ ವೆಚ್ಚವಾಗ್ತದೆ ಸೊ ಈ ಮೀನು ಕೃಷಿ ಕೊಳ ನಿರ್ಮಾಣ ನಿರ್ಮಾಣವನ್ನು ಕನಿಷ್ಠ ಎಂಟು ಅಡಿ ಆಳದಲ್ಲಿ ನಾವು ಕೊಳ ನಿರ್ಮಾಣ ಮಾಡಬೇಕಾಗತ್ತೆ ಅದರಲ್ಲಿ ಕನಿಷ್ಠ ಐದಡಿ ನೀರಾರು ನಾವು ನಿಲ್ಲಿಸಿ ಮೀನು ಕೃಷಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಸೊ ಮೀನು ಕೃಷಿಯನ್ನು ನಾವು ಮಾಡಬೇಕಾದ್ರೆ ಮೊದಲು ನಾವು ಕೊಳ ನಿರ್ಮಾಣ ಮಾಡಬೇಕು ಕೊಳ ನಿರ್ಮಾಣದ ನಂತರ ಅದಕ್ಕೆ ನಾವು ಸುಣ್ಣನ ಹಾಕಬೇಕಾಗತ್ತೆ ಪ್ರತಿ ಎಕರೆಗೆ ಒಂದು ನೂರು ಕೆ ಜಿಯಷ್ಟು ಸುಣ್ಣನ ಹಾಕಬೇಕಾಗತ್ತೆ ಸುಣ್ಣ ಹಾಕಿದ ನಂತರ ನಾವು ಅದಕ್ಕೆ ಒಂದು ಎರಡಡಿ ನೀರನ್ನು ನಾವು ಬಿಡಬೇಕಾಗತ್ತೆ ಎರಡಡಿ ನೀರು ಬಿಟ್ಟ ನಂತರ ಅದಕ್ಕೆ ನಾವು ಎಕರೆಗೆ ನಾನ್ನೂರು ಕೆ ಜಿಯಂತೆ ದನ ಸಗಣಿಯನ್ನು ಹಾಕಬೇಕಾಗತ್ತೆ ಅಂದರೆ ಕೋಳಿ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಸುಮಾರು ಮೂರು ಟನ್ನಷ್ಟು ಕೋಳಿ ಗೊಬ್ಬರ ಹಾಕಬೇಕಾಗತ್ತೆ ಅವೆರಡೂ ಸಿಗದೆ ಇದ್ದರೆ ನಾವು ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಮತ್ತು ಸೂಪರ್ ಪಾಸ್ಪೇಟನ್ನು ಎಕರೆಗೆ ಒಂದು ನೂರರಿಂದ ನೂರೈವತ್ತು ಕೆ ಜಿಯಷ್ಟು ಒಂದಿಷ್ಟು ಒಂದು ಪ್ರಮಾಣದಲ್ಲಿ ನಾವು ಹಾಕಬೇಕಾಗತ್ತೆ ಈ ಗೊಬ್ಬರಗಳನ್ನು ನಾವು ಯಾಕೆ ಹಾಕಬೇಕಪ್ಪ ಅಂದರೆ ನಮ್ಮ ನೀರಿನಲ್ಲಿ ಮೀನುಗಳ ಮೀನುಗಳಿಗೆ ಉತ್ಪತ್ತಿಯಾಗುವ ಒಂದು ಸೂಕ್ಷ್ಮ ಆಹಾರ ಇದೆ ಅದು ಈ ಗೊಬ್ಬರ ಹಾಕೋದ್ರಿಂದ ಉತ್ಪತ್ತಿ ಆಗುತ್ತೆ ಅದನ್ನು ನಮ್ಮ ಮೀನುಗಳು ತಿಂದು ಫಲವತ್ತಾಗಿ ಬೆಳೀತತೆ ಸೊ ಈ ರೀತಿ ನಾವು ಅದನ್ನು ನೀರಿನ ಫಲವತ್ತತೆಯನ್ನು ಮಾಡ್ಕೋಬೇಕು ಫಲವತ್ತತೆ ಮಾಡಿದ ಏಳು ದಿನಗಳ ನಂತರ ನಾವು ನಮ್ಮ ಕೆರೆ ಇದು ಕೊಳಗಳಿಗೆ ಮೀನು ಮರಿನ ತಂದು ಬಿತ್ತನೆ ಮಾಡಬೇಕಾಗತ್ತೆ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ನಾವು ಶೀಘ್ರವಾಗಿ ಬೆಳೆಯುವ ಮೀನು ಮರಿಗಳು ಕಾಟ್ಲ ಒಂದು ರೋಹು ಮೃಗಾಲು ಸಾಮಾನ್ಯ ಗೆಂಡೆ ಹುಲ್ಲೆಂಡೆ ಮತ್ತು ಬೆಳ್ಳಿ ಗೆಂಡೆ ಅಂತ ಈ ಆರು ಜಾತಿಯ ಮೀನುಗಳನ್ನ ನಾವು ಒಂದೇ ಕೊಳದಲ್ಲಿ ಮಿಶ್ರ ತಳಿಯಾಗಿ ಬೆಳಿಬೌದು ಸಾಮಾನ್ಯವಾಗಿ ಕೊಳ ಮತ್ತು ಕೆರೆಗಳಲ್ಲಿ ಈ ಮೀನು ಸಾಕಬೇಕಾದ್ರೆ ನಾವು ಕಟ್ಲಾ ಮೀನನ್ನು ಸುಮಾರು ಮೂವತ್ತೈದರಿಂದ ಶೇಕಡಾ ನಲವತ್ತರಷ್ಟು ಬಿತ್ತನೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ರೋಹುನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಸಾಮಾನ್ಯ ಗೆಂಡೆಯನ ಸುಮಾರು ಮೂವತ್ತು ಪರ್ಸೆಂಟು ಜೊತೆಗೆ ಉಳಿದ ಸಿಲು ಬೆಳ್ಳಿಗೆಂಡೆ ಹುಲ್ಲಿಗೆಂಡೆ ಮತ್ತು ಮೃಗಾಲನ್ನು ನಾವು ಶೇಕಡ ಹದಿನೈದು ಹದಿನೈದು ಪರ್ಸೆಂಟನ್ನು ಪಾಲನೆಯಲ್ಲಿ ಬಳಸಬೇಕಾಗತ್ತೆ ಇದರಿಂದ ನಮಗೆ ಈ ನೀರಿನ ಒಂದು ಆಳದಲ್ಲಿ ಒಂದೊಂದು ಒಂದು ಪ್ರದೇಶದಲ್ಲಿ ಒಂದೊಂದು ಆಳದಲ್ಲಿ ಒಂದೊಂದು ಜಾತಿಯ ಮೀನುಗಳು ಅಲ್ಲಿ ಆಹಾರವನ್ನು ಬಳಸ್ತವೆ ಸಾಮಾನ್ಯವಾಗಿ ಕಾಟ್ಲ ನೀರಿನ ಮೇಲ್ಮಟ್ಟದಲ್ಲಿ ಆಹಾರವನ್ನು ತೊಗೊಳ್ತದೆ ಆಮೇಲೆ ರೋಹು ಮಧ್ಯಭಾಗದ ಆಹಾರವನ್ನು ತಗೊಳ್ತದೆ ಸಾಮಾನ್ಯ ಗೆಂಡೆ ತಳಭಾಗದ ಒಂದು ಆಹಾರವನ್ನು ತೊಗೊಳುತ್ತೆ ಈ ರೀತಿ ಇರೋದರಿಂದ ನಮಗೆ ಆ ನೀರಿನಲ್ಲಿ ಸಿಗುವ ಎಲ್ಲ ಫಲವತ್ತನ ನಮ್ಮ ಮೀನುಗಳು ಬಳಸ್ಕೊಂಡು ರೈತರಿಗೆ ಒಂದು ಒಳ್ಳೆಯ ಲಾಭದಾಯಕ ಮತ್ತು ಬೆಳವಣಿಗೆಯಲ್ಲಿ ಮೀನುಗಳು ಉತ್ತಮವಾಗಿ ಬೆಳೆದು ನಮಗೆ ಒಳ್ಳೆಯ ಲಾಭ ಆಗುತ್ತೆ ನಾವು ಕೆರೆಗಳಲ್ಲಿ ಮತ್ತು ಕೊಳಗಳಲ್ಲಿ ಮೀನು ಬಿತ್ತನೆ ಮಾಡಬೇಕಾದ್ರೆ ಬಿತ್ತನೆ ಮರಿಗಳನ್ನೇ ನಾವು ಬಿತ್ತನೆ ಮಾಡಬೇಕಾಗತ್ತೆ ಅದು ಸುಮಾರು ಮೂವತ್ತೈದರಿಂದ ನಲವತ್ತು ಎಮ್ ಎಮ್ ಗಾತ್ರದ ಮೀನ್ಮರಿನ ಬಿಡಬೇಕಾಗತ್ತೆ ಅವರು ಪ್ಯಾಕ್ ಮಾಡಿದ ಮರಿಗಳನ್ನು ಸಾಗಾಣಿಕೆ ಮಾಡಬೇಕಾದ್ರೆ ಅದನ್ನು ನಾವು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಯಾವುದೇ ರೀತಿಯ ಅದು ನಾವು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿರುತ್ತೀವಿ ಅವು ಏನು ಬ್ಯಾಗ್ಗಳು ಪಂಚರ್ ಆದರೆ ಅದರಲ್ಲಿರುವ ಆಮ್ಲಜನಕ ಹೋಗಿ ನಮಗೆ ಮರಿಗಳು ಸಾಯುವ ಸಾಧ್ಯತೆಗಳಿರುತ್ತದೆ ಆದ್ದರಿಂದ ನಾವು ಆ ಮರಿನ ಸಾಗಾಣಿಕೆ ಮಾಡಬೇಕಾದ್ರೂ ನಾವು ಬಹಳ ಜೋಪಾನವಾಗಿ ತರಬೇಕಾಗತ್ತೆ ಸೊ ಆ ಮೀನು ಮರಿಗಳನ್ನು ಸಾಗಾಣಿಕೆ ಮಾಡಿಕೊಂಡು ನಾವು ಕೆರೆ ಹತ್ತಿರ ಬಂದಾಗ ಆ ಮರಿಗಳನ್ನು ಬಿಡಬೇಕಾದರೂ ನಾವು ಕೆಲವು ನಿಯಮಗಳನ್ನು ಮುಖ್ಯವಾಗಿ ಪಾಲನೆ ಮಾಡಬೇಕಾಗತ್ತೆ ಸೊ ಮರಿನ ಬಿಡಬೇಕಾದ್ರೆ ನಾವು ಆ ಆ ಪ್ಯಾಕ್ಗಳನ್ನು ನಾವು ಕೊಳದಲ್ಲಿ ಒಂದು ಹತ್ತು ನಿಮಿಷ ಆದರೂ ಅದನ್ನು ಸುಮ್ಮನೆ ತೇಲಿಬಿಡಬೇಕು ಸೊ ಈ ಪ್ಯಾಕ್ಗಳನ್ನು ಹತ್ತು ನಿಮಿಷ ಆದ ನಂತರ ಅದನ್ನು ಬಿಚ್ಚಿ ಕೊಳದ ಒಂದು ಕೊಳದಿಂದ ಆ ಪ್ಯಾಕ್ಗಳಿಗೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನು ತಕ್ಕೋಬೇಕು ಆ ನೀರನ್ನು ತಗೊಂಡು ಒಂದು ನಿಮಿಷ ಎರಡು ನಿಮಿಷದ ನಂತರ ನಾವು ಮೀನು ಮರಿಗಳನ್ನು ನಿಧಾನವಾಗಿ ಕೊಳದಲ್ಲಿ ಅಥವಾ ಕೆರೆಯಲ್ಲಿ ಬಿಟ್ಟಾಗ ಆ ಮೀನುಗಳು ಬದುಕುಳಿಗೆ ಪ್ರಮಾಣ ಭಾಳ ಚೆನ್ನಾಗಿ ಬರ್ತದೆ ಸೊ ಮೀನುಗಳಿಗೆ ನಾವು ಸಾಮಾನ್ಯವಾಗಿ ನಾವು ಮುಂಚೆ ಹೇಳ್ದಂಗೆ ಅವಕ್ಕೆಲ್ಲ ನಾವು ಸ ಸ ಕೊಳನ ಪ್ರಿಪೇರ್ ಮಾಡಿರಬೇಕಾಗತ್ತೆ ಪ್ರಿಪೇರ್ ಮಾಡಿದ ನಂತರ ಪ್ರತಿದಿನ ನಾವು ಮೇಲಹಾರವಾಗಿ ಅದಕ್ಕೆ ಸಿ ಹಿಂಡಿ ಮತ್ತು ತೌಡನ್ನು ಮುಖ್ಯವಾಗಿ ಹಾಕಬೇಕಾಗತ್ತೆ ಸೊ ಈ ಹಿಂಡಿ ತೌಡನ್ನು ನಾವು ಶೇಕಡ ಒಂದು ಇಷ್ಟು ಒಂದು ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಪ್ರತಿಯೊಂದು ಸಾ ಒಂದು ಎಕರೆಗೆ ನಾವು ನಾಲ್ಕು ಸಾವಿರ ಮೀನುಮರಿನಾ ನಾಲ್ಕರಿಂದ ಐದು ಸಾವಿರ ಮೀನುಮರಿನ ಬಿಡಬೇಕಾಗತ್ತೆ ಅದಕ್ಕೆ ಪ್ರತಿ ಸಾವಿರಕ್ಕೆ ಸುಮಾರು ಕಾಲು ಕೆ ಜಿ ಆದರೂ ನಾವು ಸ್ಟಾರ್ಟಿಂಗ್ನಲ್ಲಿ ಫು ಫೀಡನ್ನು ಹಾಕಬೇಕಾಗತ್ತೆ ಅದು ಒಂದಿಷ್ಟು ಒಂದು ಪ್ರಮಾಣದಲ್ಲಿ ಶೇಂಗಾ ಹಿಂಡಿ ಅರ್ಧ ಮತ್ತು ಶೇಂಗಾ ಹಿಂಡಿ ಪಾಲಿಸ್ ಪಾಲೀಸ್ ತಗೊಳ್ಳೋ ಅರ್ಧ ಈ ರೀತಿ ನಾವು ಪ್ರತಿ ಒಂದು ಹದಿನೈದು ಇಪ್ಪತ್ತು ದಿನದವರೆಗೆ ಆಹಾರವನ್ನು ಬಳಕೆ ಮಾಡಬೇಕಾಗತ್ತೆ ತದನಂತರ ನಾವು ಆಹಾರದ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋಗಬೇಕಾಗತ್ತೆ ಈ ಈ ರೀತಿ ಸಾಕ್ತಾಗ ನಮಗೆ ಮೇಲಾಹಾರವಾಗಿ ನಾವು ಬಳಸಿದಾಗ ಮೀನುಗಳು ಉತ್ತಮ ರೀತಿಯ ಬೆಳವಣಿಗೆ ಬರ್ತವೆ ಸೊ ನಂತರ ನಾವು ಒಂದು ಎರಡು ಅಥವಾ ಮೂರು ತಿಂಗಳ ನಂತರ ನಾವು ಅದನ್ನು ಶಾಂಪ್ಲಿಂಗ್ ಮಾಡಬೇಕಾಗತ್ತೆ ಆ ಮೀ ಹಿಡಿದ ಮೀನನ್ನು ಹಿಡಿದು ನಮಗೆ ಬೆಳವಣಿಗೆ ಯಾವ ಮಟ್ಟದಲ್ಲಿ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತ ಗೊತ್ತಾಗುತ್ತೆ ಸೊ ಅದರ ತೂಕದ ಪ್ರಮಾಣಕ್ಕೆ ನಾವು ಸರಿಯಾಗಿ ಅದನ್ನು ಮುಂದೆ ಆಹಾರನ ಬಳಸಬೇಕಾಗತ್ತೆ ಸೊ ಶೇಕಡ ಮೂರರಿಂದ ನಾಲ್ಕು ಭಾಗ ನಾವು ಅದರ ಆಹಾರವನ್ನು ಬಳಸಬೇಕಾಗತ್ತೆ ಜೊತೆಗೆ ಒಂದು ಮುಖ್ಯವಾಗಿ ಅಂದರೆ ಆ ಕೆರೆ ಮತ್ತು ಕೊಳಗಳಲ್ಲಿ ನಾವು ನೀರು ಪಾಚಿ ಕಟ್ಟದಂಗೆ ಅಥವಾ ಹಸಿರು ಕಟ್ಟದಂಗೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಬಿ ಬೇಸಿಗೆಯಲ್ಲಿ ಮತ್ತು ನೀರು ಆವಿ ಆಗ್ತತೆ ಅಂಥ ಸಂದರ್ಭದಲ್ಲಿ ನಾವು ಕೊಳಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಗಡೆಯಿಂದ ವ ಕೊಳದ ಒಳಗಡೆ ಹೋಗಂಗೆ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಮೀನುಗಳಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಸೊ ಒಂದು ಕೊಳಗಳಲ್ಲಿ ನಾವು ಮೀನಿನ ಪ್ರಮಾಣ ಜಾಸ್ತಿ ಆದಾಗ ಬೆಳಗಿನ ಜಾವ ಅಂದರೆ ನಾಲ್ಕು ಐದು ಗಂಟೆಯಿಂದ ಅವು ಸ್ವಲ್ಪ ಮೇಲ್ಗಡೆ ಬಂದು ಆಡ್ತಾ ಇರ್ತವೆ ಸೊ ಆ ಟೈಮಲ್ಲಿ ಇದಕ್ಕೆ ಆಮ್ಲಜನಕದ ಕೊರತೆ ಆಗಿದೆ ಅಂತ ನಾವು ತಿಳ್ಕೊಂಡು ಅಂಥ ಸಂದರ್ಭದಲ್ಲಿ ನಾವು ಇಮ್ಮಿಡಿಯೇಟಾಗಿ ಹೊರಗಡೆಯಿಂದ ನೀರನ್ನು ಕೊಳಕ್ಕೆ ಬಿಡಬೇಕಾಗತ್ತೆ ಜೊತೆಗೆ ಪೊಟ್ಯಾಷಿಯಂ ಪರಮಾಗ್ನೆಂಟ್ ಅಂತ ಒಂದು ಔಷಧಿ ಸಿಗುತ್ತೆ ಅದನ್ನು ನೀರಲ್ಲಿ ಕಲಿಸ್ಕೊಂಡು ಪಾಂಡಿನ ಸುತ್ತಲೂ ನಾವು ಸ್ವಲ್ಪ ಚೆಲ್ಲಿದರೆ ಇಮ್ಮಿಡಿಯೇಟ್ ನಮಗೆ ಈ ಆಮ್ಲಜನಕ ನೀರಲ್ಲಿ ಬೆರೆತು ಮೀನುಗಳು ಸ್ವಲ್ಪ ಸುಧಾರಣೆ ಆಗ್ತವೆ ಮೀನು ಸಾಮಾನ್ಯವಾಗಿ ಒಂದು ಉತ್ತಮವಾಗಿ ನಾವು ಆಹಾರ ಹಾಕಿ ಪಾಲನೆ ಮಾಡಿದರೆ ನಮಗೆ ಎಂಟು ತಿಂಗಳಿಗೆ ಕಟಾವಿಗೆ ಬರುತ್ತೆ ಎಂಟು ತಿಂಗಳಲ್ಲಿ ಕೆಲವು ಮೀನುಗಳು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಬರ್ಬೋದು ಕೆಲವು ಅರ್ಧ ಕೆ ಜಿ ಇರ್ಬೋದು ಆ ಅಂಥ ಒಂದು ಸಂದರ್ಭದಲ್ಲಿ ನಾವು ದೊಡ್ಡ ಮೀನುಗಳನ್ನು ನಾವು ಹಾರ್ವೆಸ್ಟ್ ಕಟಾವು ಮಾಡ್ಕೋಬೇಕಾಗತ್ತೆ ಮತ್ತು ಸಣ್ಣ ಮೀನುಗಳನ್ನು ಬೆಳಿಲಿಕ್ಕೆ ಅವಕಾಶ ಮಾಡ್ಕೊ ಮಾಡಬೇಕಾಗತ್ತೆ ಒಂದು ವರ್ಷಕ್ಕೆ ಸರಾಸರಿ ಒಂದು ಈ ಮೀನುಗಳು ಒಂದು ಕೆ ಜಿವರೆಗೂ ವರೆಗೂ ಬೆಳೀತತೆ ಅಂತ ನಾವು ವೈಜ್ಞಾನಿಕವಾಗಿ ಈಗಾಗಲೇ ಸಂಶೋಧನೆ ಆಗಿದೆ ಒಂದು ಎಕರೆಗೆ ನಾವು ಸುಮಾರು ನಾಲ್ಕರಿಂದ ಐದು ಸಾವಿರದವರೆಗೂ ಕೆ ಜಿವರೆಗೂ ವರೆಗೂ ನಾವು ಮೀನನ್ನು ಬೆಳೆಸ್ಬೋದಾಗಿದೆ ಮೀನು ಮಾರಾಟದ ಬ ಮಾರಾಟದ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮೈಸೂರಿನಲ್ಲಿ ಮೀನುಗಾರರ ಒಳನಾಡು ಮೀನುಗಾರರ ಮಹಾಮಂಡಳಿ ಇದೆ ಅಲ್ಲಿನ ಅಲ್ಲಿಯೂ ಸಹ ಮೀನು ಮಾರುಕಟ್ಟೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮೀನನ್ನು ಬೆಳೆದಿದ್ದು ಬೆಳೆದಿದ್ದೀಯ ಅದರಲ್ಲಿ ನಮ್ಮ ಮಹಾಮಂಡಳಿಯವರು ಸಹ ಮೀನನ್ನು ಖರೀದಿ ಮಾಡಿ ಖರೀದಿ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾರೆ ಸೊ ಆದುದರಿಂದ ಇದನ್ನು ಬೆಳೀಲಿಕ್ಕೆ ಎಲ್ಲರೂ ಆಸಕ್ತಿ ತೋರಬೇಕು ಹೆಚ್ಚಿನ ಲಾಭ ಗಳಿಸಿ ನಮ್ಮ ಮೀನುಗಾರಿಕೆ ಇಲಾಖೆಯ ಅಭಿವೃದ್ಧಿಗೆ ತಮ್ಮೆಲ್ಲರೂ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ